ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮಾನ್ಯೋಗ್ರ ಫಾರ್ಮ್ಸ್ ಇವತ್ತು ನಮ್ಮ ವೀಕೆಂಡ್ ಆಗಿರೋದ್ರಿಂದ ನಾನು ತೋಟಕ್ಕೆ ಬಂದಿದ್ದೀನಿ ಸೊ ನೋಡಿ ಈಗ ಬನ್ನಿ ಇವತ್ತು ಹಾರ್ವೆಸ್ಟ್ ಮಾಡ್ತೀನಿ ಆಲ್ರೆಡಿ ರೆಡಿ ಇದೆ ಹಾರ್ವೆಸ್ಟಿಗೆ ಸೊ ನಮ್ಮ ಕೃಷಿ ಹೊಂಡದ ಪಕ್ಕ ಸರಿ ಎರಡು ಸಸಿಗಳನ್ನು ನಾಟಿ ಮಾಡಿದ್ದು ಸೊ ಎರಡು ಸಸಿಗಳಂತ ಪ್ರತಿ ತಿಂಗಳು ಒಂದು ಎರಡು ಗೊನೆ ಸಿಗ್ತಾನೆ ಇರುತ್ತೆ ನೋಡಿ ಅಟ್ ಪ್ರೆಸೆಂಟು ಈ ಗಿಡದಲ್ಲಿ ಎರಡು ಗೊನೆ ಇದೆ ಇಲ್ಲೊಂದು ಆಲ್ರೆಡಿ ರೆಡಿ ಇದೆ ಇನ್ನೊಂದು ಈಗ ಒಂಬಾಳೆ ಬರ್ತಾ ಇದೆ ಬರೀ ಈ ಗಿಡದಲ್ಲಿ ಸುಮಾರು ನಾಲ್ಕು ಗೊನೆ ಆಲ್ರೆಡಿ ಇದೆ ನೋಡಿ ಇಲ್ಲೊಂದಿದೆ ಈ ಕಡೆ ತೋರಿಸ್ತೀನಿ ನೋಡಿ ಎರಡು ಗೊನೆ ಇದೆ ಸೊ ಈ ರೀತಿ ಪ್ರತಿ ತಿಂಗಳು ಒಂದು ಎರಡು ಗೊನೆ ನಮ್ಮ ಮನೆಗೆ ಆಗೋಷ್ಟು ಬಾಳೆಹಣ್ಣು ಸಿಗ್ತಾನೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ರಿಲೇಟಿವ್ಸ್ಗೂ ಅವ್ರಿಗೂ ಕೂಡ ಶೇರ್ ಮಾಡ್ತೀವಿ ನೋಡಿ ಇಲ್ಲದೊಂದು ಕಂಪ್ಲೀಟು ನಾಟಿ ಬಾಳೆ ಇಲ್ಲೊಂದು ಗೊನೆ ಇದೆ ನೋಡಿ ನೋಡ್ಬೋದು ಅದು ಕಟ್ ಆಫ್ ರೆಡಿ ಆಗಿದೆ ಲಾಸ್ಟ್ ಮಂತ್ ಒಂದು ಲಾಸ್ಟ್ ಅದು ಟೂ ವೀಕ್ಸ್ ಬ್ಯಾಕ್ ಒಂದು ಗೊನೆ ಕಟ್ ಮಾಡಿದೆ ಚಿಕ್ಕದು ನಾಟಿ ಸೊ ಇದು ಕೂಡ ರೆಡಿ ಇದೆ ನೋಡಿ ಇದು ಬೇವು ಸೊ ಕಹಿ ಬೇವು ಅಂತ ಹೇಳ್ತಾರಲ್ಲ ಅದು ನಮ್ಮ ತೋಟದಲ್ಲಿ ಅದ್ರ ಪಾಡಿಗೆ ಅದು ಈ ಪಕ್ಷಿಗಳು ಇಕ್ಕೆ ಹಾಕಿ ಅದರಲ್ಲಿ ಬೆಳ್ಕೊಂಡಿರೋದು ಸೊ ಅದ್ರ ಪಕ್ಕದಲ್ಲೇ ತೆಂಗಿನ ಗಿಡ ನೆಟ್ಟಿದ್ದೀವಿ ಅದ್ರ ಪಕ್ಕದಲ್ಲೇ ಇದು ಬಂದಿದೆ ಸೊ ನಾವೇನು ಅದನ್ನು ಡಿಸ್ಟರ್ಬ್ ಮಾಡಿಲ್ಲ ಅದ್ರ ಪಾಡಿಗೆ ಅದು ಬರ್ತಾ ಇದೆ ಇದ್ರ ಪಾಡಿಗೆ ಇದು ಬರ್ತಾ ಇರುತ್ತೆ ಬನ್ನಿ ನಮ್ಮ ತೋಟದಲ್ಲಿ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ ಮಲ್ಲದಕ್ಕಿಂತ ಮೊದಲು ನಮ್ಮ ತೋಟದಲ್ಲಿರೋ ಕೃಷಿ ಹೊಂಡದಲ್ಲಿರೋ ಮೀನುಗಳನ್ನು ತೋರಿಸ್ತೀನಿ ಬನ್ನಿ ತುಂಬ ವಿಶೇಷ ನಮ್ಮ ತೋಟದಲ್ಲಿ ಪ್ರತಿ ವಾರ ಬಂದಾಗ ಹಾಗೂ ಅದಕ್ಕೆ ಮೇವು ತಂದು ಹಾಕ್ತೀವಿ ನೋಡಿ ಕಾಣಿಸ್ತಿದೆ ಈಗೆಲ್ಲ ಮೇವು ಹಾಕಿದಾಗ ಮೇಲೆ ಬಂದಿದ್ದೆ ಈಗೆಲ್ಲ ಒಳಗಡೆ ಹೋಗಿದೆ ನೋಡಿ ಈಗ ಮತ್ತೆ ಮೇಲೆ ಬರ್ತದೆ ನಾನು ಬಂದಿದ್ದೀನಿ ಏನಾದರೂ ಮೇವು ಹಾಕ್ತೀನಿ ಅಂತ ನೋಡಿ ಎಲ್ಲ ನೋಡ್ತಾ ಇರ್ಬೋದು ಅದನ್ನು ನೋಡಿ ಎಲ್ಲ ಹೆಂಗೆ ಬರ್ತದೆ ನೋಡಿ ಇದರಲ್ಲಿ ಸುಮಾರು ಒಂದು ಐದು ಮೀನು ತುಂಬ ದೊಡ್ಡದಿದೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ನೋಡಿ ಅಲ್ಲೊಂದು ಬರ್ತಾ ಇದೆ ನೋಡಿ ನಾನು ಬರೋಷ್ಟೊತ್ತಿಗೆ ಮೀನುಗಳು ಎಲ್ಲ ಒಳಗಡೆ ಇರೋದ್ರಲ್ಲಿ ಹೊರಗಡೆ ಬರುತ್ತೆ ಏಕೆಂದರೆ ಮೀನು ಏನಾದರೂ ಹಾಕ್ತಾರೆ ಅಂತ ಇದು ನಮ್ಮ ಕೃಷಿ ಹೊಂಡ ಕೃಷಿ ಹೊಂಡ ಖಾಲಿ ಇರೋದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೃಷಿ ಹೊಂಡದಲ್ಲಿ ಮೀನುಗಳನ್ನು ಬಿಟ್ಟಿದ್ದೀವಿ ಸೊ ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಆಗಾಗ ಬಂದಾಗ ನಮಗೆ ಊಟ ಏನು ತರ್ತೀವಿ ಅದನ್ನೇ ಉಳಿದಿದ್ದನ್ನು ಹಾಕ್ತಿ ಬಿಟ್ರೆ ನೀನು ಬೇರೆ ಹಾಕಲ್ಲ ಮನೆಯಲ್ಲಿ ಚಟ್ನಿ ತಂದಿದ್ದೆ ಪಾರ್ಸಲ್ಲು ನೋಡಿ ನೋಡಿ ಹೇಗೆ ಬರುತ್ತೆ ನೋಡಿ ನೋಡಿ ದೊಡ್ಡ ಮೀನು ಬಂದಿದೆ ನೋಡಿ ಇಟ್ಕೋತೀನಿ ಈಗ ಐ ಓಡ್ಬಿಡ್ತು ನೋಡಿ ನಾನು ಬರೋಷ್ಟೊತ್ತಿಗೆ ಎಲ್ಲ ಮೀನುಗಳೆಲ್ಲ ಹೆಂಗೆ ಹೊರಗಡೆ ಬರ್ತದೆ ನೋಡಿ ಈಗ ಒಂದು ದೊಡ್ಡದು ಬರ್ತದೆ ಸುಮಾರು ಎರಡು ಮೂರು ಕೆ ಜಿ ಎಷ್ಟು ವೀಟ್ ಬರುತ್ತೆ ಇದು ದೊಡ್ಡ ಮೀನು ಇದು ಆ್ಯಕ್ಚುಲಿ ಮೇವೇನೋ ಹಾಕಲ್ಲ ನಾವು ಆಗ ಬಂದಾಗ ಊಟ ಇಲ್ಲಿ ಕುರಿಗಳಿಗೆ ಏನಾದರೂ ಊಟ ತಿಂದರೆ ಉಳಿದಿದ್ದು ಹಾಕ್ತೀವಿ ಎಷ್ಟು ಬಿಟ್ಟರೆ ಈ ಪಾಚಿ ಅದೇ ಇದು ತಿನ್ಕೊಂಡೆ ಬದುಕುತ್ತೆ ನೋಡಿ ಬರ್ತಾ ಇದೆ ನೋಡಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅದು ಹುಷಾರಾಗ್ಬಿಟ್ಟು ಒಳಗಡೆ ಹೊರಟೋಯ್ತು ಸೊ ಬನ್ನಿ ಹಾಗೆ ನಮ್ಮ ತೋಟದಲ್ಲಿ ಏನು ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂಥರ ಡಿಫ್ರೆಂಟ್ ಮೀನುಗಳು ಇದೊಂದು ಗ್ರೂಪ್ ಇದೆ ಅಲ್ಲಿ ನೋಡಿ ಇದು ಗಸಗಸೆ ಗಿಡ ಗಸಗಸೆ ಮರ ಅಂತಲ್ಲ ಅದರ ಇದು ಇದು ಹೆಬ್ಬೇವು ಸೊ ಇದು ಮೇಕೆಗಳಿಗೆ ಒಳ್ಳೆಯ ಮೇವಾಗುತ್ತೆ ಈ ಥರ ಕೃಷಿ ಮಾಡೋ ಸುತ್ತ ಒಂದು ನಾಲ್ಕು ಮರಗಳು ಹಾಕಿದ್ದೀವಿ ಇನ್ನೂ ಹೆಬ್ಬೇವು ಹಾಕಬೇಕು ಹಾಕಿಲ್ಲ ನೋಡಿ ಇದೆಲ್ಲ ಕುರಿ ಮತ್ತು ಮೇಕೆಗಳಿಗೆ ಒಳ್ಳೆ ಮೇವು ಆಗುತ್ತೆ ಇದು ಇದೆಲ್ಲ ಆಲ್ರೆಡಿ ಇದೆಲ್ಲ ಕಾಯಿಗಳು ಬಿಟ್ಟು ಹೊಡೆದು ನೋಡಿ ಕೆಳಗಡೆ ಎಲ್ಲ ಮೊಳಕೆಗಳು ಹೊಡೆದಿದೆ ಇದನ್ನು ತೆಗೆದು ನಾವು ಬೇರೆ ತೋಟದಲ್ಲಿ ನಾಟಿ ಮಾಡ್ಬೋದು ಅದು ಕುರಿ ಮತ್ತು ಮೇಕೆಗಳಿಗೆ ಒಳ್ಳೆ ಮೇವು ಆಗುತ್ತೆ ನೋಡಿ ಇದು ಸೇಮ್ ಗಿಡನೇ ಸೊ ಈ ಗಿಡಕ್ಕೆ ಏನಂದರೆ ವಿಶೇಷವಾಗಿ ನಾವು ವೀಳ್ಯದೆಲೆ ಗಿಡ ಹಾಕಿದ್ವಿ ನೋಡಿ ವೀಳ್ಯದೆಲೆ ಆಲ್ರೆಡಿ
ಎಲೆಗಳು ಬಿಟ್ಟಿದೆ. ಆಯಿತು, ಇದು ಬಂದು ನಾಟಿ ಬಾಳೆ ನೋಡಿ. ಇದಿಷ್ಟು ಅಮಮ ಅಂದರೆ ಒಂದು ಕೆ ಜಿ ಅಷ್ಟೇ ಬರುತ್ತೆ. ಇದು ಆ್ಯಕ್ಚುಲಿ ಇದು ಕಟ್ ಮಾಡೋಕ್ಕೆ ರೆಡಿ ಇದೆ. ಲಾಸ್ಟ್ ವೀಕ್ ಒಂದು ಕಟ್ ಮಾಡ್ಕೊಂಡು ಹೋಗಿದ್ದೆ. ಸೊ ಈ ವೀಕ್ ಬೇಡ, ನೆಕ್ಸ್ಟ್ ವೀಕು ಕಟ್ ಮಾಡ್ಕೊಂಡು ಹೋಗ್ತೀನಿ ಇದನ್ನು. ಆಯಿತಾ ನೋಡಿ, ಇದು ಮತ್ತು ಬೇವು ಗಿಡ ಆಲ್ರೆಡಿ ಸೊಪ್ಪು ರೆಡಿ ಇದೆ ಮೇಕೆಗಳಿಗೆ. ಇದು ನಾಟಿ ಬಾಳೆ, ಇದರಿಂದನೇ ಲಾಸ್ಟ್ ಟೈಮು ಲಾಸ್ಟ್ ವೀಕ್ ಹೇಳಿದ್ರೆ ಕಟ್ ಮಾಡ್ಕೊಂಡು ಹೋಗಿದೆ ಅಂತ ನೋಡಿದೆ. ಹಾಗೂ ಇಲ್ಲಿ ಒಂದು ಎಬ್ಬೇವು ಗಿಡ, ಎಬ್ಬೇವು ಗಿಡದಲ್ಲಿ ಇದು ಪಕ್ಷಿ ಗೂಡು ಕಟ್ಟಿದೆ ನೋಡಿ. ಲಾಸ್ಟ್ ಟೈಮ್ ಮೊಟ್ಟೆ ಕೂಡ ಇಟ್ಟಿತ್ತು ಇದು. ಸೊ ಅದು ಡಿಸ್ಟರ್ಬ್ ಏನು ಮಾಡೋದು ಬೇಡ, ಅದ್ರ ಪಾಡಿಗೆ ಅದು ಇರಲಿ ನೋಡಿ. ನಮ್ಮ ದೊಡ್ಡ ದೊಡ್ಡ ಬಾಳೆ ನೋಡಿ, ಇಲ್ಲಿ ಎರಡು ಗೊನೆ ಇದೆ, ಅಲ್ಲೊಂದು ಗೊನೆ ಇದೆ. ಸುಮಾರು ಒಂದು ಆರು ಗೊನೆ ದೊಡ್ಡ ಗೊನೆಗಳಿದೆ, ಚಿಕ್ಕದೊಂದು ಐದಾರು ಗೊನೆಗಳಿದೆ. ಸೊ ಪ್ರತಿ ತಿಂಗಳಿಗೆ ಒಂದರಿಂದ ಎರಡು ಗೊನೆ ಕಂಟಿನ್ಯೂಸಾಗಿ ನಮ್ಮ ಮನೆಗೆ ಸಿಗ್ತಾ ಇರುತ್ತೆ. ಆಯಿತಾ ನೋಡಿ, ಇಲ್ಲಿ ಪಪ್ಪಾಯ ಹಾರ್ವೆಸ್ಟ್ ಮಾಡಿದ್ದೀನಿ, ಮನೆಗೆ ತಗೊಂಡೋಗ್ಬೇಕು ಅಂತ ನೋಡಿ. ಇಲ್ಲಿ ಎರಡು ಗೊನೆ ಬೇರೆ ಬಾಳೆ ಇದೆ ನೋಡಿ, ಇದು ಪಪ್ಪಾಯ ಗಿಡಗಳು. ಈ ಪಪ್ಪಾಯ ಅದು ಅದರ ಪಾಡಿಗೆ ಅದು ಬೆಳ್ಕೊಂಡಿರ್ದು. ಸೊ ಏನು ನಾಟಿ ಮಾಡಿದ್ದಲ್ಲ ನೋಡಿ. ಹಿಂಗೆ ಬಂದರೆ ಈ ಮಾವು ಮಾವಿನ ಗಿಡ ಇದೆ, ಮತ್ತು ಇಲ್ಲಿ ನಮ್ಮ ಡ್ರಮ್ಸ್ಟಿಕ್ ಅಂತ ಏನು ಹೇಳ್ತೀವಿ ನುಗ್ಗೆ ನುಗ್ಗೆ ಗಿಡಗಳು ಕೂಡ ಇದೆ ನೋಡಿ. ಲಾಸ್ಟ್ ಟೈಮು ಇಲ್ಲಿ ಒಂದು ತೆಂಗು ಹಾಕಿದ್ವಿ, ಹತ್ತು ತೆಂಗಿನ ಗಿಡ ಹಾಕಿದೆ ನಮ್ಮ ತೋಟದಲ್ಲಿ, ಅದರಲ್ಲಿ ಒಂದು ಹೋಗಿತ್ತು. ಆ ಜಾಗಕ್ಕೆ ಇದು ಹೊಸದಾಗಿ ನಾಟಿ ಮಾಡಿರೋ ಗಿಡ ಬನ್ನಿಲ್ಲ, ಎರಡು ವರ್ಷ ಹಿಂದ್ಗಡೆ ಹಾಕಿದ ಗಿಡ ಹಿಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಮಾವು ಮಹಗನಿ ಗಿಡಗಳು ನೋಡಿ, ಮಹಗನಿ ಗಿಡಗಳು ತುಂಬ ಅದ್ಭುತವಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಎರಡು ವರ್ಷದ್ದು ಗಿಡ ಇದು ತೆಂಗು. ಸೊ ಮೇಂಟೆನೆನ್ಸ್ ಏನಿಲ್ಲ ಆಯಿತಾ ನೋಡಿ. ಇದೆಲ್ಲ ಸೀಮೆ ಹುಲ್ಲು ಹಾಕಿದ್ದೀವಿ ಹಸುಗಳಿಗೆ, ಕಡೆ ಒಂದು ಪ್ಲಾಟು, ಈ ಒಂದು ಅರ್ಧ ಎಕರೆಯಲ್ಲಿ ಬೀನ್ಸ್ ಹಾಕಿದ್ವಿ, ಬೀನ್ಸ್ ಕಂಪ್ಲೀಟ್ ಆಗಿದೆ. ಲಾಸ್ಟು ಕೆಲವೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೀವು ಅಬ್ಸರ್ವ್ ಮಾಡ್ಬೋದು. ನಮ್ಮ ರಿಲೇಟಿವ್ಸ್ ತೋಟದಿಂದ ಇದು ಈ ಬಾಳೆ ಗಿಡ ತಂದು ನಾಟಿ ಮಾಡಿದ್ದೀನಿ ನೋಡಿ. ಇದರಲ್ಲೂ ಒಂದು ಗೊನೆ ಬಂದಿದೆ. ಸೊ ಕಂಪ್ಲೀಟ್ಲಿ ಜೀರೋ ಇನ್ವೆಸ್ಟ್ಮೆಂಟ್ ಇವೆಲ್ಲ, ಜಸ್ಟ್ ನಾಟಿ ಮಾಡಿ ನೀರು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ನೋಡಿ. ಇದು ಬಂದು ಚಿಕ್ಕು ಅಂತ ಹೇಳ್ತಾರಲ್ಲ ಸಪೋಟ ಗಿಡಗಳು, ಸಪೋಟ ಆಲ್ರೆಡಿ ಬಿಟ್ಟಿದೆ. ಸೊ ವಾಟರ್ ಆ್ಯಪಲ್ ಗಿಡಗಳು ಒಂದು ಹತ್ತು ಗಿಡಗಳಿವೆ ನೋಡಿ, ವಾಟರ್ ಆ್ಯಪಲ್ ಗಿಡ. ಸೊ ಇನ್ನೂ ವಾಟರ್ ಆ್ಯಪಲ್ ಏನು ಬಂದಿಲ್ಲ. ಇಲ್ಲಿ ಸ್ಟಾರ್ ಫ್ರೂಟು ಈಗ ಹೂವು ಕಾಯಿಗಳು ಈಗ ಇದೆ ಇದರಲ್ಲಿ ನೋಡಿ. ಇಲ್ಲೊಂದು ಕಾಯಿ ಇದೆ, ಇಲ್ಲೊಂದು ಹೂವು ಕಾಯಿಗಳು ಇಲ್ಲಿ ಬರ್ತಾ ಇದೆ. ಬರೀ ವಿಶೇಷವಾಗಿ ರಾಮಫಲ ತೋರಿಸ್ತೀನಿ ನಾನು. ನಮ್ಮ ತೋಟದಲ್ಲಿ ಹಾಕಿದ ಎಲ್ಲ ರಾಮಫಲ ಗಿಡಗಳು ಬಂದಿದೆ, ಎಲ್ಲ ಗಿಡಗಳಲ್ಲೂ ಫಲನೂ ಸಹ ಬಂದಿದೆ. ಫಸ್ಟ್ ಕ್ರಾಪು, ಎರಡು ವರ್ಷಕ್ಕೆಲ್ಲ ಕ್ರಾಪ್ ಬಂದಿದೆ ನೋಡಿ. ಇದು ಒಂದು ರಾಮಫಲ ಗಿಡ ನೋಡಿ, ಇಲ್ಲೊಂದು ಕಾಯಿ ಇದೆ. ಈ ಗಿಡದಲ್ಲಿ ತುಂಬ ಕಾಯಿಗಳಿದೆ ನೋಡಿ, ರಾಮಫಲ. ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 15-20 ಡೇಸ್ಗೆ ಹಾರ್ವೆಸ್ಟ್ ರೆಡಿ ಆಗುತ್ತೆ ಇವೆಲ್ಲ. ಸುಮಾರು ನಮ್ಮ ತೋಟದಲ್ಲಿ ಈ ಗಿಡದಲ್ಲಿ ಮಾತ್ರ ತುಂಬಾ ಕಾಯಿಗಳು ಬಿಟ್ಟಿದೆ, ಬೇರೆ ಗಿಡಗಳಲ್ಲೂ ಒಂದು 10-5 ಆ ಥರ ಬಿಟ್ಟಿದೆ. ಈ ಗಿಡಗಳಲ್ಲಿ ಈ ಥರ ಗಿಡಗಳು ಒಂದು 10 ಗಿಡಗಳಿದೆ ನಮ್ಮ ತೋಟದಲ್ಲಿ. ಆಯ್ತಾ ಸೊ ಹಿಂಗೆ ಬನ್ನಿ. ನೋಡಿ ಇದು ನಮ್ಮ ಮಹಾಗನಿ ಗಿಡಗಳ ಮಧ್ಯೆ ಸಾಲಿಂದ ಸಾಲಿಗೆ 12 ಅಡಿ ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ಬೀನ್ಸ್ ಹಾಕಿದ್ದೀವಿ ಈ ಒಂದು ಅರ್ಧ ಎಕರೆಯಲ್ಲಿ. ಮತ್ತೆಲ್ಲ ಬೀನ್ಸ್ ಎಲ್ಲ ಸ್ಟೇಕಿಂಗ್ ಬೀನ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ತೋಟದಲ್ಲಿ ಜಾಗ ಖಾಲಿ ಹಾಕ್ಬಿಡೋದು ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ತೆಂಗಿನ ಗಿಡ ಪಡೀಲೊಂದು ಗಿಡ ಹಾಕಿದ್ವಿ. ಇದಕ್ಕೆ ಜಸ್ಟ್ ನೀರು ಕೊಡ್ತೀವಿ. ಅಲ್ಲೊಂದು ತೆಂಗಿನ ಗಿಡ ಇದೆ, ಅದು ಕೊಲಂಬೋ ವೆರೈಟಿ. ಅದು ಇದು ಮಾವು ನೋಡಿ. ಇಲ್ಲಿ ಬಾಳೆ ಗಿಡಗಳು ನಾಟಿ ಮಾಡಿದ್ದೀನಿ, ಎರಡು ಬಾಳೆ ಗಿಡ ಬರ್ತಾ ಇದೆ ನೋಡಿ. ಇದು ಗ್ಲಿರಿಸಿಡಿ ಆಗಿದೆ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ. ನಮ್ಮ ಮನೆ ಮೇಲೆ ಮೊಳಕೆ ಹಾಕಿ ಎರಡು ಗ್ಲಿರಿಸಿಡಿ ಗಿಡಗಳು ತಂದು ನಾಟಿ ಮಾಡಿದ್ದೆ. ಅದರಲ್ಲಿ ಇದೊಂದು
ಚೆನ್ನಾಗಿ ಬೆಳೀತಾ ಇದೆ. ತೆಂಗಿದೆ, ದೊಡ್ಡದೊಂದು ಬಿದಿರಿ ಸಿಡೆ ಗಿಡ ಇದೆ. ಇದು ಮೇನ್ಲಿ ನೈಟ್ರೋಜನ್ ಫಿಕ್ಸೇಷನ್ ಇದೆ ಆಗುತ್ತೆ. ಇದು ಸ್ವೀಟ್ ಕಾರ್ನ್ ಕೂಡ ಹಾಕಿದೆ. ಈ ಬೀನ್ಸು, ಈ ಮಹಾಗನಿ ಮತ್ತು ಗಿಡಗಳು 12 ಅಡಿಗೆ ಜಾಗ ಇದೆ, ಅದರಲ್ಲಿ 2 ಸಾಲು ಬೀನ್ಸ್ ಹಾಕಿದ್ದೀವಿ. ಸೊ ಗಿಡಗಳಿರೋ ಸಾಲಲ್ಲಿ ಸ್ವೀಟ್ ಕಾರ್ನ್ ಹಾಕಿದ್ದೀವಿ. ನೋಡಿ, ಇದು ನೋಡ್ಬೋದು, ನೋಡಿ, ಇದೆಲ್ಲ ಬೀನ್ಸು. ಇದೆಲ್ಲ ಗಿಡಗಳಿಗೆ ನಾವು ಡ್ರಿಪ್ ಹಾಕಿದ್ದೆಲ್ಲ ಡ್ರಿಪ್ ತೆಗೆದಿದ್ದೀವಿ, ತೆಗೆದು ಸೈಡ್ಗೆ ಹಾಕಿದ್ದೀವಿ, ಬೇರೆ ಡ್ರಿಪ್ ಹಾಕಿದ್ದೀವಿ ಈ ಸಾಲು ಬೆಳೆಗಳಿಗೆ. ಬನ್ನಿ, ಹಿಂಗೆ ನಮ್ಮ ನೋಡಿ, ಇದೊಂದು ತೆಂಗಿನ ಗಿಡ, ಇದು 2 ವರ್ಷದ ಗಿಡ. ಇದು ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ನಮ್ಮ ಮನೆ ಮೇಲೆ, ಇಲ್ಲ ಜಾಕ್ ಫ್ರೂಟ್ ಗಿಡಗಳನ್ನ ಡೆವಲಪ್ ಮಾಡಿ ತಂದು ನಾಟಿ ಮಾಡಿದೆ. ನೋಡಾದ್ರೆ ಇದು ಒಂದು ಗಿಡ, ಸುಮಾರು 25 ಗಿಡಗಳು ನಾಟಿ ಮಾಡಿದ್ದೀನಿ ಜಾಕ್ ಫ್ರೂಟು. ಮೊದಲು 5 ಮಾಡಿದೆ, ಅದರಲ್ಲಿ ಒಂದು ಹೋಗಿತ್ತು, 4 ಉಳ್ಕೊಂಡಿತ್ತು. ಈಗ ಒಂದು 25 ಗಿಡಗಳು ನಾಟಿ ಮಾಡಿದೆ. ನೋಡಿ, ಹಂಗೆ ಬಂದರೆ ಇದು ಸೀವಿ ಗಿಡ, 2 ವರ್ಷದ ಗಿಡ ಇದೆ. ಆ್ಯಕ್ಚುಲಿ ತುಂಬ ಒಂಥರ ಸತ್ತು ಈ ಗಿಡ ಒಣಗೋಗಿತ್ತು ಅಂದ್ಕೊಂಡು, ಬಟ್ ತುಂಬ ಒಂದು ಪೊದೆಗಳ ಥರ ಆಗ್ಬಿಟ್ಟಿತ್ತು, ಸೊ ಬಿಸಿಲು ಬೀಳ್ತಿರ್ಲಿಲ್ಲ. ಸೊ ಈಗ ಅದನ್ನು ಅದ್ರ ಪಡೆದ ಚಿಗುರ್ತಾ ಇದೆ. ಆಯಿತಾ, ಬರಿ ನಮ್ಮ ತೋಟದಲ್ಲಿ ಒಟ್ಟು ಒಂದು 35 ವೆರೈಟಿ ಬೆಳೆಗಳಿದೆ. ಮೇಯ್ನಾಗಿ ಮಹಾಗನಿ ಒಂದು 300 ಇದೆ, 80 ಮಾವು ಇದೆ, ಒಂದು 10 ನೇರಳೆ ಇದೆ, 10 ವಾಟರ್ ಆ್ಯಪಲ್ ಇದೆ, ಬೇರ್ ಆ್ಯಪಲ್ ಒಂದು 10 ಇದೆ. ನೋಡಿ, ಇದು ಬಂದು ನೇರಳೆ. ಸೊ ಇದೊಂದು ಗಿಡ ಕೊನೆಗೆ ಹಾಕಿದ್ವಿ. ಸೊ ಮೊನ್ನೆ ರೋಟ್ರ್ ಹಾಕ್ಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ನೋಡಿ, ಇದು ಅಷ್ಟೇ 2 ವರ್ಷದ್ದು ತೆಂಗಿನ ಗಿಡ. ಇದು ಡಾರ್ಫ್ ವೆರೈಟಿ. ಇದು ಬಂದ್ಬಿಟ್ಟು ಜಾಕ್ ಫ್ರೂಟ್ ಗಿಡ. ಇದು ಇಲ್ಲ, ಆ್ಯಕ್ಚುಲಿ ಮಾವಿನ ಗಿಡ ಇತ್ತು. ಟ್ರ್ಯಾಕ್ಟ್ರಲ್ಲಿ ರೋಟ್ರ್ ಹಾಕ್ಬೇಕಾದ್ರೆ ಆ ಗಿಡ ಹೋಗ್ಬಿಡ್ತು, ಆ ಜಾಗಕ್ಕೆ ಜಾಕ್ ಫ್ರೂಟ್ ಗಿಡ ನಮ್ಮ ಮನೆಯಲ್ಲಿ ನಾನೇ ಡೆವಲಪ್ ಮಾಡಿದ ಗಿಡ ಇದು. ಸೊ ನಾಟಿ ಮಾಡಿದ್ದೀನಿ. ಈ ಥರದ್ದು ಗಿಡಗಳು ಸುಮಾರು ಒಂದು 25 ಗಿಡಗಳು ನಾಟಿ ಮಾಡಿದ್ದೀನಿ. ಇದು ಮೇನ್ಲಿ ಟಿಂಬರ್ ಪರ್ಪಸ್ ಅಂತ ಹೇಳ್ಬೋದು. ಫ್ರೂಟ್ಸ್ ಬಂದರೆ ಫ್ರೂಟ್ಸು ತಗೊಳ್ಳೋಣ. ಇದು ಹತ್ತಿ ಹಣ್ಣು ಅಂತಾರೆ, ಕ್ಲಸ್ಟರ್ ಸಿಕ್ ಅಂತ ಹೇಳ್ತಾರೆ ಆ ಗಿಡ ಇದು. ಸೊ ಇದು ನಾಟಿ ಮಾಡಿ 2 ವರ್ಷದ ಗಿಡ, ಮೇನ್ ವರ್ಷದಿಂದ ಕ್ರಾಪ್ ಬರುತ್ತೆ. ಅದು ನೋಡಿ, ಇಲ್ಲಿ ಪಪ್ಪಾಯ ಗಿಡಗಳು. ಲಾಸ್ಟ್ ಇಯರು ತುಂಬ ವಿಡಿಯೋಸ್ ಮಾಡಿದ್ದೀನಿ, ಲಾಸ್ಟ್ ಇಯರ್ ನಾಟಿ ಮಾಡಿದ ಗಿಡಗಳಿವು. ಸೊ ಮೇಂಟೆನೆನ್ಸ್ ಇದ್ದರೆಲ್ಲ ಇದಾಗಿತ್ತು. ಈಗ ನೋಡಿ, ಒಂದು 3-4 ಆಗಿದೆ. ನೋಡಿ, ಇದರಲ್ಲಿ ಆ ಕಡೆ ನೀವು ಬೀನ್ಸ್ ನೋಡಿದ್ರಲ್ಲ ಹಾಫ್ ಏಕರಲ್ಲಿ, ಈ ಹಾಫ್ ಏಕರಲ್ಲಿ ಟೊಮೊಟೊ ಹಾಕಿದ್ವಿ ಗಿಡಗಳ ಮಧ್ಯೆ. ಇದು ಮಲ್ಟಿ ಕ್ರಾಪ್ ಕಾನ್ಸೆಪ್ಟು. ನೋಡಿ, ಹೊಸದಾಗಿ ತೆಂಗು ಕೂಡ ನಾಟಿ ಮಾಡಿದ್ದೀವಿ. ಹೇಳಿದ್ರೆ ಆಲ್ರೆಡಿ ಇಲ್ಲೂ ಗಿಡ ತೋರಿಸ್ತೇನೆ. ಇಲ್ಲೊಂದಿದೆ, ಇದು ಸುತ್ತು ಫೆನ್ಸಿಂಗ್ ಸುತ್ತು ಹಾಕಿದ್ದೀವಿ. ಒಂದು 2 ಕಡೆ ಹಾಕಿದ್ದೀವಿ, ಇನ್ನೂ 2 ಕಡೆ ಪೆಂಡಿಂಗ್ ಇದೆ. ಸೊ ಅದನ್ನು ಕಾಂಪೌಂಡ್ ಫೆನ್ಸಿಂಗ್ ಹಾಕ್ಮೇಲೆ ಹಾಕ್ತೀವಿ. ನೋಡಿ, ಇಲ್ಲೊಂದು ಗಿಡ ನಾಟಿ ಮಾಡಿದ್ದೀವಿ, ಮತ್ತು ಅಮೂಲ್ಯ ಒಂದು ಗಿಡ ಇದೆ. ನೋಡಿ, ಆ ಗಿಡಕ್ಕೂ ಈ ಮಾವಿನ ಗಿಡಕ್ಕೂ ಸುಮಾರು ಒಂದು 6-8 ಅಡಿ ಜಾಗ ಇದೆ ಅಷ್ಟೇ. ಸೊ ನಾವೆಲ್ಲ ಒಂದು ಐಡೆನ್ಸಿಟಿಯಲ್ಲಿ ಹಾಕ್ತಾಯಿದ್ದೀವಿ, ಸ್ವಲ್ಪ ಕ್ರಾಪ್ ಬಂದಷ್ಟು ಬರಲಿ ಸಾಕು. ಸೊ ಒಂದಿಗೊಂದು ಕಾಂಪೀಟ್ ಆಗಲ್ಲ, ಸೇಮ್ ಜಾತಿ ಗಿಡಗಳು ಹಾಕಿದ್ರೆ ಮಾತ್ರ ಕಾಂಪೀಟ್ ಆಗುತ್ತೆ, ಬೇರೆ ಜಾತಿ ಗಿಡ ಅಂದರೆ ಅಷ್ಟು ಕಾಂಪೀಟ್ ಆಗಲ್ಲ. ನೋಡಿ, ಇದು ಜಾಕ್ ಫ್ರೂಟ್ ಗಿಡ. ಇದು ನೋಡಿ, ಕ್ಲಸ್ಟರ್ ಸಿಗ್. ಇದೊಂದು ಆ್ಯಕ್ಚುಲಿ ನಾವು ನಾಟಿ ಮಾಡಿದಾಗ ಅದು ಮಹಾಗನಿ ಗಿಡದ ಜೊತೆ ಬಂದಿತ್ತು. ಸೊ ಅದನ್ನು ಹಂಗೆ ನಾಟಿ ಮಾಡಿದ್ವಿ. ಮಹಾಗನಿ ಮತ್ತು ಜಾಕ್ ಫ್ರೂಟ್ ಮತ್ತು ಈ ಕ್ಲಸ್ಟರ್ ಸಿಗ್ ಎರಡು ಒಂದೇ ಅಕ್ಕಪಕ್ಕ ಬಂದಿದೆ. ನೋಡಿ, ಸೊ ಡೆವಲಪ್ಮೆಂಟ್ ನೋಡಿದ್ರೆ ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿದ್ರೆ ಈ ಮಹಾಗನಿ ಚೆನ್ನಾಗಿ ಗ್ರೋತೇ ಬಂದಿದೆ. ಈ ಕ್ಲಸ್ಟರ್ ಪಿಗ್ ಪಕ್ಕದಲ್ಲೇ ಇದ್ದರೂ ಕೂಡ ಸಹ ಹಿಂಗೆ ಬನ್ನಿ. ನೋಡಿದೆಲ್ಲ, ಈ ಕೊನೆಯಲ್ಲಿ ಫೆನ್ಸಿಂಗ್ ಸುತ್ತು ಕಾಗೆಜೋಳ ಹಾಕಿದ್ವಿ, ಇದು ಹಸುಗಳಿಗಾಗಲ ಅನ್ನೋ ಉದ್ದೇಶದಿಂದ. ಇದು ಬಂದುಬಿಟ್ಟು ಜಾಕ್ ಫ್ರೂಟ್ ಗಿಡ. ಇದು 2 ವರ್ಷದ ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳು ಹೋದರೆ ಡಿಸೆಂಬರ್ ಬಂದು 2 ವರ್ಷದ ಗಿಡ ಅದು. ಇದು ಹಾಕಿ
ಮಾವಿನ ಗಿಡಗಳು, ಇದು ಮಾವಿನ ಗಿಡ, ಜಾಕ್ ಫ್ರೂಟ್ ಗಿಡಗಳು, ಎರಡು ವರ್ಷದ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ. ಮಾವು ಇದ ಕಡೆ ಸ್ವಲ್ಪ ಕಾಗೆ ಜೋಳ ಹಾಕೊಂಡಿದ್ದೀವಿ ಮೂಲೆಗೆ, ಸುಗಳಿಗೆ ಆಗೋದಿಲ್ಲ. ಇದರಲ್ಲಿ ಇಷ್ಟು ಅಗಲದಲ್ಲಿ ಸುಮಾರು ಒಂದು ಎರಡು ಗುಂಟೆ ಬರ್ಬೋದು, ಎರಡು ಗುಂಟೆ ಜಾಗದಲ್ಲಿ ಒಂದು ಆರು ಮಾವಿನ ಗಿಡಗಳಿದೆ, ಎರಡು ಹಲಸು ಇದೆ, ಒಂದು 15 ಮಹಾಗನಿ ಇದೆ ಇದರಲ್ಲಿ ಮೂಲೆಗೆ. ನೋಡಿ, ಇದೊಂದು ಹಲಸು ಗಿಡ ತುಂಬ ಚೆನ್ನಾಗಿ. ಆ್ಯಕ್ಚುಲಿ ಫಸ್ಟ್ ಇಯರೇ ಹೂವ ಮತ್ತು ಪಿಂದೆಗಳು ಮತ್ತು ಕಿತ್ತಾಕಿದೆ, ಈ ಇಯರು ಬರುತ್ತೆ ಆ್ಯಕ್ಚುಲಿ. ಸೊ ಇಯರ್ ಬಿಟ್ಕೊಳ್ತೀವಿ, ಇದು ಮಿನಿಮಮ್ ಅಷ್ಟು. ನೋಡಿ, ಈ 25 ಗಂಟೆ ಜಾಗದಲ್ಲಿ ನಾವು ಈ ಸಾಲುಗಳ ಮಧ್ಯೆ ಈ ಜೋಳ ಸ್ವೀಟ್ ಕಾರ್ನ್ ಹಾಕ್ಕೊಡಿದ್ವಿ. ನೋಡಿ ನೋಡಿ, ಈ ಗಿಡ ಬಂದು ನೇರಳೆ, ನೇರಳೆ 10 ಗಿಡ ನೇರಳೆ ಇದೆ ಅದರಲ್ಲಿ. ಇದು ಒಂದು ನೋಡಿ, ಇಲ್ಲಿ ಒಂದೆರಡಿದೆ ಗಿಡ, ಈ ಸಾಲಲ್ಲಿ ಒಂದು 6 ಇದೆ. ಸೊ ಅದರ ಮಧ್ಯದಲ್ಲಿ ಎಲ್ಲ ರೀತಿಯ ಕ್ರಾಪು ನನಗೆ ಪ್ರತಿ ತಿಂಗಳು ಏನು ಗಿಡಗಳು ಸಿಕ್ಕರೂ ಕೂಡ ತಂದು ನಾಟಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಕೆಲವು ಯೂಟ್ಯೂಬಲ್ಲಿ ಫಾಲೋವರ್ಸು, ಸರ್ ನಾವು ಒಂದು ಗಿಡ ನಿಮಗೆ ಡೊನೇಟ್ ಮಾಡ್ತೀವಿ, ದಯವಿಟ್ಟು ಅದನ್ನು ನಾಟಿ ಮಾಡ್ತೀವಿ ನಮ್ಮ ಪರವಾಗಿ ಅಂತ ಕೇಳಿದ್ರು. ಆ ರೀತಿ ಒಂದು 4 ಗಿಡಗಳು ನಾಟಿ ಮಾಡಿದ್ರು ನಮ್ಮ ತೋಟದಲ್ಲಿ. ಆ್ಯಕ್ಚುಲಿ ಇದು ಜಸ್ಟ್ ಪರಿಸರ ಬೆಳೆಸೋದಕ್ಕೋಸ್ಕರ. ಸೊ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಒಂದು ಗಿಡ ನೀವೇನು ಅಮೆಝಾನಲ್ಲಿ ಯಾವುದಾದ್ರೊಂದು ಗಿಡಗಳು ಸಿಗುತ್ತೆ ಕೇಳಿದ್ರೆ ನನ್ನ ಅಡ್ರೆಸ್ಸಿಗೆ ನೀವು ಶಿಫ್ಟ್ ಮಾಡಿದ್ರೆ ಅದನ್ನ ತಂದು ನಮ್ಮ ತೋಟದಲ್ಲಿ ನಾಟಿ ಮಾಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ನೋಡಿ, ಈ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಗಿಡಗಳು ಹೋಗ್ಬಿಟ್ಟಿದೆ, ಹೋಗಿದೆ ಅನ್ನೋದಕ್ಕಿಂತ ತುಂಬ ಈ ಡ್ರಮ್ ಸ್ಟಿಕ್ ಗಿಡಗಳು ಹಾಕಿದೆ, ಅವು ಎಲ್ಲ ಹೋಗ್ಬಿಡ್ತು. ಆ ಜಾಗಕ್ಕೆ ನಾನು ಬೇರೆ ಬೇವು ಆ ಥರದ್ದು ಹಾಕಬೇಕು ಅಂತ ಐಡಿಯಾ ಇದೆ. ಓಕೆ, ಬನ್ನಿ ನೋಡಿ. ಇದು ಅಷ್ಟೇ ನಾಟಿ ಬಾಳೆ, ಇದು ಜೀರೋ ಬಜೆಟ್ ಅಂತ ಹೇಳ್ಬೋದು. ಜಸ್ಟ್ ನೋಡಿ, ಇಲ್ಲೊಂದು ಗೊನೆ ಇಲ್ಲ, ಚಿಕ್ಕ ಚಿಕ್ಕ ತುಂಬ ಚಿಕ್ಕ ಗೊನೆಗಳು, ಅದಕ್ಕೆ ನೀರು ಸರಿಯಾಗಿ ಸಪ್ಲೈ ಇಲ್ಲದೆ ಆ ಥರ ಆಗಿದೆ ಅಷ್ಟೆ. ಆಯಿತಾ, ಆ ಕಡೆ ಹೋದರೆ ಅಂಜೀರ್ ಫಿಗ್ ಇದೆ, ಮತ್ತು ವಾಟರ್ ಆಪಲ್ ಗಿಡಗಳಿದೆ, ರಾಮಫಲ ಇದೆ, ಲಕ್ಷ್ಮಣ ಫಲ ಇದೆ. ಸೊ ಕ್ಲಸ್ಟರ್ ಫಿಗ್ ಇದೆ, ಡ್ರಮ್ಸ್ಟಿಕ್ ಗಿಡಗಳಿದೆ, ಬಾಳೆ ಇದೆ, ಚಿಕ್ಕು ಇದೆ. ಆಯಿತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಜೊತೆಗೆ ನೀವೇನಾದರೂ ಪರಿಸರಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕಂತಂದರೆ ನನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಅಮೆಝಾನಲ್ಲಿ ನಾನು ಅಡ್ರೆಸ್ ಕೊಡ್ತೀನಿ, ನೀವೊಂದು ಗಿಡನ ಆರ್ಡ್ರ್ ಮಾಡಿ ನಿಮ್ಮ ಹೆಸರಲ್ಲಿ ತಂದು ನಮ್ಮ ತೋಟದಲ್ಲಿ ನಾನು ನಾಟಿ ಮಾಡ್ತೀನಿ. ನೋಡಿ, ಈ ಗಿಡ ಸಹ ಅದೇ ಥರ ನಾಟಿ ಮಾಡಿರೋದು, ಇದು ಸೀಬೆ ಗಿಡ. ಸೊ ಯಾರೋ ಬೇರೆಯವ್ರು ಕೊಟ್ಟಿರೋ ಗಿಡ, ಇದು ಗಿಫ್ಟ್ ಕೊಟ್ಟಿರೋ ಗಿಡ, ನಾಟಿ ಮಾಡಿದ್ವಿ. ಸೊ ಬಟ್ ಮೋಸ್ಟ್ ಪ್ರಾಬಬ್ಲಿ 4-5 ತಿಂಗಳಲ್ಲಿ ಫಸಲು ಕೂಡ ಬರುತ್ತೆ. ಥ್ಯಾಂಕ್ ಯು.